ನಾವಿಬ್ರು ಸ್ನೇಹಿತರೆ, ಈವರೆಗೆ ಈ ಮಕ್ಕಳು ಹೇಳಿದ್ದೇನು ಗೊತ್ತಾ? ಈ ಮಕ್ಕಳೆಲ್ಲ ಖಾಸಗಿ ಅನುದಾನಿತ ಕನ್ನಡ ಮೀಡಿಯಂ ಶಾಲೆಯ ಮಕ್ಕಳು. ಅವ್ರು ಹೇಳಿದ್ದೇನೆಂದರೆ, ಅವರ ಶಾಲೆಯಲ್ಲಿ ಪ್ರತಿ ಕ್ಲಾಸ್ನಲ್ಲಿರುವ ಮಕ್ಕಳ ಸಂಖ್ಯೆ ಒಂದನೇ ಕ್ಲಾಸಿಗೆ ಈ ವರ್ಷ ಮಕ್ಕಳು ಇಲ್ಲ ಅಂದ್ರೆ ಸೇರ್ಪಡೆ ಆಗಿಲ್ಲ. ಸ್ನೇಹಿತರೆ, ನಾನು ಇವತ್ತು ಹೇಳಲಿಕ್ಕೆ ಹೊರಟಿದ್ದು ಉಡುಪಿ ಜಿಲ್ಲೆ ಪಾರಂಪಳ್ಳಿ ಪಡುಕೇರಿಯ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಕತೆ. ಈ ಶಾಲೆ ಅನುದಾನಿತ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಇದು. ಈ ಶಾಲೆ ಪ್ರಾರಂಭ ಆಗಿದ್ದು 1913. ಪಾರಂಪಳ್ಳಿ ಪಡುಕೇರಿಯ ದಿವಂಗತ ಕೃಷ್ಣಪ್ಪ ಇದ್ರ ಶ್ರಮದಿಂದ ಅವರ ಸ್ವಂತ ಖರ್ಚಿನಲ್ಲಿ ಕಟ್ಟಿದ ಶಾಲೆ ಇದು. ಆ ಕಾಲದಲ್ಲಿ ಇಲ್ಲಿಯ ಮಕ್ಕಳು ಪ್ರಾಥಮಿಕ ಶಾಲೆಗೋಸ್ಕರ 5-6 ಕಿಲೋಮೀಟರ್ ದೂರ ಹೋಗಬೇಕಿತ್ತು. ಇದನ್ನು ಮನಗಂಡು ಅವರು ಇಲ್ಲಿಯೇ ಒಂದು ಶಾಲೆ ಬೇಕನ್ನುವ ಕಾರಣಕ್ಕೋಸ್ಕರ ಈ ಶಾಲೆಯನ್ನು ಸ್ಥಾಪಿಸಿದರು. ಈ ಶಾಲೆಯಲ್ಲಿ ಕಲಿತವರು ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. 15-20-50 ಸಾವಿರ ಕೋಟಿ ವ್ಯವಹಾರ ಮಾಡುವ ಕಂಪನಿಯ MD ಆದವರು ಇದ್ದಾರೆ. ದೊಡ್ಡ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿದವರು ಇದ್ದಾರೆ. 100+ ಕೋಟಿ ವ್ಯವಹಾರ ಮಾಡುವ ಉದ್ಯಮಪತಿಗಳಿದ್ದಾರೆ. ಹೀಗೆ ಕನ್ನಡ ಮೀಡಿಯಂ ಶಾಲೆ ಇರ್ಬೋದು, ಇಲ್ಲಿ ಕಲಿತ ಮಕ್ಕಳು, ಮತ್ತು ಈ ಏರಿಯಾ, ಈ ಪ್ರದೇಶ ಅನ್ನೋದು ಒಂದು ಹಿಂದುಳಿದ ಪ್ರದೇಶ. ಅಂದರೆ ಇಲ್ಲಿಯ ಜನರಿಗೆ ಸರಿಯಾದ ಸಂಪರ್ಕ ಇರಲಿಲ್ಲ ಆ ಕಾಲದಲ್ಲಿ. ಆದರೂ ಈ ಶಾಲೆಯಲ್ಲಿ ಕಷ್ಟಪಟ್ಟು ಓದಿ ಜೀವನದಲ್ಲಿ ಮುಂದೆ ಬಂದವರು 1000+ ಜನ ಇದ್ದಾರೆ. ಯಾಕಂದರೆ ಈ ಶಾಲೆಗೆ 106 ವರ್ಷದ ಇತಿಹಾಸ ಇದೆ. ಇಂಥ ಒಂದು ಶಾಲೆ ಇವತ್ತು ಮಕ್ಕಳಿಲ್ಲದೆ ಸೊರಗ್ತದೆ ಎಂದು ಹೇಳಲಿಕ್ಕೆ ಹೊರಟಿದ್ದೇನೆ. ನಿಮಗೆ ಆಗಲೇ ತೋರಿಸಿದಂತೆ ಒಂದೊಂದು ಕ್ಲಾಸ್ನಲ್ಲಿ 3 ಮಕ್ಕಳು, 2 ಮಕ್ಕಳು, 5 ಮಕ್ಕಳು ಹೀಗಿದ್ದಾರೆ. ಈ ವರ್ಷ 1ನೇ ಕ್ಲಾಸಿಗೆ ಅಡ್ಮಿಷನೇ ಆಗಿಲ್ಲ. ಈ ಶಾಲೆಯಲ್ಲೂ ಮಧ್ಯಾಹ್ನದ ಬಿಸಿ ಊಟ ಇದೆ. ಖಾಸಗಿ ಅನುದಾನಿತ ಶಾಲೆಯಾದರೂ ಸರ್ಕಾರಿ ಶಾಲೆಗಳು ಏನೇನು ವ್ಯವಸ್ಥೆ ಇದೆ ಅದೆಲ್ಲ ಇಲ್ಲಿದೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರೇನು? ನಮಸ್ತೆ ಸರ್, ನನ್ನ ಹೆಸರು ಉಷಾ. ಹಾಂ, ಇದು ನೀವು ನಿಮ್ಮ ಇಬ್ಬರು ಮಕ್ಕಳಾ? ನನ್ನ ಇಬ್ಬರು ಮಕ್ಕಳು. ಹಾಂ, ಇಬ್ಬರು ಮಕ್ಕಳು, ಇಬ್ಬರು ಇದೇ ಶಾಲೆಗೆ ಬರ್ತಾರೆ? ಇಬ್ಬರು ಇದೇ ಶಾಲೆಗೆ ಬರ್ತಾರೆ. ಹೌದು. ಇವಳ ಹೆಸರು? ನನ್ನ ಮಗಳ ಹೆಸರು ಸೃಷ್ಟಿ. ಸೃಷ್ಟಿ. ಹಾಂ, ಇವನ ಹೆಸರು? ಮಗನ ಹೆಸರು ಶ್ರೇಯಸ್. ಶ್ರೇಯಸ್. ಏಳನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಈಗ ನಿಮ್ಮ, ನೀವು ಈ ಒಂದು ಇಂಗ್ಲಿಷ್ ಪ್ರಭಾವ ಇರುವಾಗ ನಿಮ್ಮ 2 ಮಕ್ಕಳನ್ನು ನೀವು ಈ ಕನ್ನಡ ಮೀಡಿಯಂ ಶಾಲೆಗೆ ಯಾಕೆ ಸೇರಿಸಿದ್ರಿ? ನಾನು ಕನ್ನಡ ಮೀಡಿಯಂನಲ್ಲಿ ಕಲಿತವಳು, ಆದ್ರಿಂದ ನನ್ನ ಮಕ್ಕಳು ಸಹ ಕನ್ನಡ ಮೀಡಿಯಂನಲ್ಲಿ ಕಲಿಬೇಕು ಅಂತ ನಿಮ್ಮ ಆಸೆ ಅಲ್ವಾ? ಹೌದು. ಆದ್ರೆ ಹೌದು, ನೀವು ಹೇಳಿದ್ದು ನಿಜ. ಏನ್ ಗೊತ್ತಾ, ನಾನು ಹೇಳ್ತೇನೆ ಕೇಳಿ. ಕನ್ನಡ ಮೀಡಿಯಮಲ್ಲಿ ಕಲಿತ್ರೆ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಹತ್ರ ಉಳಿತದೆ ಅಲ್ವಾ? ಕನ್ನಡ ಸಂಸ್ಕೃತಿ ಅಂತಂದಿದೆ, ಕನ್ನಡತನ ಅಂತಿದೆ, ಅದು ಉಳಿತದೆ. ಆ ಒಂದು, ಹಾಗಾಗಿ ಇಷ್ಟು ಈ ಶಾಲೆಯಲ್ಲಿ ಇಷ್ಟು ಮಕ್ಕಳು ಕಡಿಮೆ ಆದರೂ ಈ ಶಾಲೆ ನೀವು ಸೇರಿಸ್ತಾ ಇದ್ದೀರಿ ಅಲ್ವಾ? ಆಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ಆಯಿತಾ?
ಒಂದು ಕಾಲದಲ್ಲಿ ಇಲ್ಲಿ ಏಳನೇ ಕ್ಲಾಸ್ನಲ್ಲಿ 40-50 ಮಕ್ಕಳು ಇರ್ತಿದ್ರು ನಾವೆಲ್ಲ ಓದುವಾಗ, ಇದೇ ಶಾಲೆಯಲ್ಲಿ ಓದಿದ್ರು ನಾವು. ಈಗ ನೋಡಿ, ಇಡೀ ತರಗತಿಯಲ್ಲಿ ಬೆಂಚ್ ಏನೋ ಸುಮಾರಿದೆ, ಡೆಸ್ಕ್ ಸುಮಾರಿದೆ, ಆದರೆ ಇದ್ದದ್ದು 2 ಮಕ್ಕಳು. ಇದು 6ನೇ ಕ್ಲಾಸ್ ನೋಡಿ. ಶಿಕ್ಷಕರಿಗೂ ಪಾಠ ಮಾಡಲಿಕ್ಕೆ ಉಮೇದು ಹೇಗೆ ಬರ್ತದೆ ಈಗ ನೋಡಿ. ಇಡೀ ಕ್ಲಾಸಿಗೆ 4 ಮಕ್ಕಳಿದ್ದಾರೆ ಅಲ್ವಾ. ಈ ಶಾಲೆ ಪ್ರಥಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಆಗಿತ್ತು. ಈಗ ಒಂದು 50-60 ವರ್ಷದ ಕೆಳಗೆ ಇದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಅಂದಿನಿಂದ ಇಲ್ಲಿ ತನಕವನ್ನು 7 ಕ್ಲಾಸ್ ಇದೆ. ಇಲ್ಲಿ 7 ಕ್ಲಾಸಲ್ಲಿ 300-400 ಮಕ್ಕಳು ಇರ್ತಿದ್ರು ನಾವೆಲ್ಲ ಓದುವಾಗ. ನನಗಿನ್ನೂ ನೆನಪಿದೆ, ಒಂದೊಂದು ಕ್ಲಾಸಿಗೆ 30-40-50 ಮಕ್ಕಳು ಇರ್ತಿದ್ದೇವೆ ನಾವು. 7 ಕ್ಲಾಸ್ ಅನ್ನುವಾಗ 300-400 ಚಿಲ್ಲರೆ ಮಕ್ಕಳು ಇರ್ತಿತ್ತು. ಇವತ್ತು ಜನರ ಇಂಗ್ಲೀಷ್ ಮೋಹ ಯಾವ ಥರ ಇಂಥ ಶಾಲೆಗಳ ಮೇಲೆ ಪ್ರಭಾವ ಬೀರಿತ್ತಂದ್ರೆ ನೋಡಿ. ಇಡೀ 7 ಕ್ಲಾಸ್ ಇರುವ ಶಾಲೆಯಲ್ಲಿ ಒಟ್ಟಿಗೆ 18 ಮಕ್ಕಳಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ನಾಗಮ್ಮ. ಹೋ, ಇವರು ನಿಮ್ಮ ಹಸ್ಬೆಂಡ್ ಅಲ್ಲ? ನಿಮ್ಮ ಹೆಸರೇನು? ಕೃಷ್ಣ. ಗಟ್ಟಿ ಹೇಳಿ. ಕೃಷ್ಣ. ಹಾಂ, ಇವನು ನಿಮ್ಮ ಮಗನ? ಮಗ. ಹೌದು. ಎಷ್ಟು ಮಕ್ಕಳು ನಿಮಗೆ? ನಮಗೆ 2 ಮಕ್ಕಳು. ಹಾಂ, ಇನ್ನೊಬ್ಬ ಹುಡುಗನೇ, ಒಂದು ಸಂದೀಪ, ಒಂದು ದೀಪಕನು. ಹಾಂ, ದೀಪಕ್. ಹಾಂ, ದೊಡ್ಡ ಮಗನ ಇದೇ ಶಾಲೆ 7ನೇ ಕ್ಲಾಸ್ ತನಕ ಓದಿದ್ದಾರೆ, ಆಮೇಲೆ 10ನೇ ಕ್ಲಾಸ್ ಒಂದೂರು ಶಾಲೆಗೆ ಹೋಗಿದ್ದ. ಇವಾಗ ಶಾಲೆಗೆ ಆಗಿ ಆಟೋ ರಿಕ್ಷಾ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಹೌದು. ಇವನಿಗೆ 8ನೇ ಕ್ಲಾಸ್ ಈಗ? ಇವಾಗ 7ನೇ ಕ್ಲಾಸ್. 7ನೇ ಕ್ಲಾಸ್. ಹಾಂ ಹಾಂ. ನೀವು ಇಷ್ಟೆಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆಗಳೆಲ್ಲ ಉಂಟಲ್ಲ, ಗಂಡ ದುಡಿತಾರೆ, ಹಾಗಿರುವಾಗ ನೀವು ಯಾಕೆ ಇಂಗ್ಲಿಷ್ ಮೀಡಿಯಂ ಸೇರಿಸಲಿಲ್ಲ? ಇಂಗ್ಲಿಷ್ ಮೇಡಮ್ ಅದು ಇಷ್ಟ ಇಲ್ಲ ನಮ್ಗೆ, ಕನ್ನಡ ಅಂದ್ರೆ ತುಂಬಾ ಇಷ್ಟ ನಮಗೆ. ಹೌದಾ? ಓ, ಹಾಗಾಗಿ ಇವನು ಇದೇ ಕನ್ನಡ ಮೀಡಿಯಂ ಶಾಲೆಗೆ ಸೇರಿಸಿದ್ರಿ ಅಲ್ವಾ. ಈಗ ಈ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಈ ಮಕ್ಕಳನ್ನ ಜಾಸ್ತಿ ಮಾಡಬೇಕಾದ್ರೆ ಏನು ನಿಮ್ಮ ಹತ್ರ ಏನಾದ್ರು ಐಡಿಯಾ ಉಂಟಾ? ಅಂದ್ರೆ ಎಲ್ಲ ಎಲ್ಲ ಮಕ್ಕಳು ಸೇರಿಸಬೇಕಂತ ನಿಮ್ಮ ಅಭಿಪ್ರಾಯ? ಎಲ್ಲ ಆಚೆ ಈಚೆಯವರು ಅಲ್ವಾ? ಅದು ಮನೆಯವರೆಲ್ಲ ಒಪ್ಪಿಗೆ ಕೊಡಬೇಕು. ನಾವು ಇದೇ ಶಾಲೆ ಮುಂಚೆಯಿಂದ ಓದ್ಕೊ ಬಂದ್ರು, ಅದಕ್ಕೆ ಮಕ್ಕಳಲ್ಲಿ ಇದೇ ಶಾಲೆ ಹಾಕ್ಬೇಕಂತ ಮನೆಯವರದೆಲ್ಲ ಒಪ್ಪಿಗೆ ಇರಬೇಕು. ವೆಹಿಕಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಷ್ಟೇ. ವೆಹಿಕಲ್ ಮೇಲೆ ಅಂದ್ರೆ ಮನೆ ತನಕ ಗಾಡಿ ಬರ್ತದೆ. ಹೌದು, ಅವರಿಗೆ ಹೋಗ್ಲಿಕ್ಕೆ ಆರಾಮ ಆಗ್ತದಲ್ಲ. ಹೌದು ಹೌದು ಹೌದು. ಅಂದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ವೆಹಿಕಲ್ ವ್ಯವಸ್ಥೆ ಮಾಡ್ತಾರೆ? ಮಾಡ್ತಾರೆ. ಈಗ ಇಲ್ಲಿ ಈ ಶಾಲೆಯಿಂದ ವೆಹಿಕಲ್ ಉಂಟಾ? ಈ ಶಾಲೆಯಿಂದ ವೆಹಿಕಲ್ ಇಲ್ಲ, ಹಾಗಾಗಿ ಇಲ್ಲಿರುವವರು ಸಹ ಬೇರೆ ಶಾಲೆಗೆ ಹಾಕ್ತಾರೆ ಮಕ್ಕಳನ್ನು. ಹೌದು. ಅಲ್ಲ, ಈಗ ಏನೋ ಹೆಡ್ ಮಾಸ್ಟರ್ ಸ್ವಂತ ಕಾರ್ ತಂದು ಹೋಗ್ತಾ ಇದ್ದಾರೆ ಅಲ್ವಾ? ಅಂದ್ರೆ ಶಾಲೆದಾಗಿ ವೆಹಿಕಲ್ ಇಲ್ಲ ಅಲ್ವಾ? ಹೌದು ಹೌದು ಹೌದು. ಆಗ್ಲಿ, ನಿಮಗೆ ನಿಮ್ಮ ಕನ್ನಡ ಪ್ರೀತಿಗೆ ನನ್ನ ಧನ್ಯವಾದಗಳು. ಆಯ್ತಾ? ಸುಧಾಕರ್ ಪೂಜಾರಿ, ವಿನ್ಲೆಟ್ ಸ್ಪೋರ್ಟ್ಸ್ ಕ್ಲಬ್ ನ ಸದಸ್ಯರು. ಸದಸ್ಯರು ನೀವು ಅಲ್ವಾ? ನಿಮ್ಮ ಹೆಸರು? ರವಿ ಪಿ. ರವಿ ಪಿ, ವಿನ್ಲೆಟ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯ. ಸದಸ್ಯ. ಹಾಂ, ನೀವು? ಇಸ್ಮಾಯಿಲ್. ಇಸ್ಮಾಯಿಲ್. ಹಾಂ, ನೀವು ಕೂಡ ಇದೇ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಇದ್ದೀರಿ? ಹೌದು. ಈಗ ನೀವು ನೀವೆಲ್ಲರೂ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಹಳೆ ವಿದ್ಯಾರ್ಥಿಗಳು ಅಲ್ವಾ? ಈಗ ಈ ಶಾಲೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ಆ ಬಗ್ಗೆ ನಿಮ್ಮ ಸ್ಪೋರ್ಟ್ಸ್ ಕ್ಲಬ್ ಇದೆಯಲ್ಲ, ಇದರಿಂದ ಏನೇನು ಕಾರ್ಯಕ್ರಮ ಮಾಡಿದ್ರಿ ಏನಾದ್ರು ಹೇಳ್ಬೋದಾ? ಗಟ್ಟಿ ಗಟ್ಟಿ. ನಾವು ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಆಗಿ 4 ವರ್ಷ ಆಯ್ತು. 4 ವರ್ಷದಿಂದ ಪ್ರತಿ ವರ್ಷವೂ ಮಕ್ಕಳಿಗೆ ಐಡಿ ಕಾರ್ಡ್, ಶಾಲಾ ಬ್ಯಾಗ್, ಕೊಡೆ, ಬುಕ್ಸ್ ಬೇಕಾದೆಲ್ಲ ಅನುದಾನ ಎಲ್ಲ ಬರುದಿಲ್ಲಲ್ಲ, ಕೆಲವೊಂದೆಲ್ಲ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಇಂದ ಎಲ್ಲ ನಾವು ಎಲ್ಲ ಒಟ್ಟಾಗಿ. ಇದೇ ಫೆಸಿಲಿಟಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸರ್ಕಾರ ಕೊಡ್ತದೆ ಮೋಸ್ಟ್ಲಿ ಅಲ್ವಾ? ಈಗ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಕೊಡ್ತದೆ, ಆದ್ರೆ ಅನುದಾನಿತ ಅದಕ್ಕೆ ಮಕ್ಕಳು ಏನ್ ಮಾಡ್ತಾರೆ, ಸರ್ಕಾರಿ ಶಾಲೆಗೆ ಹೋಗ್ತಾರೆ. ನಿಜ ಅಲ್ಲ? ಅದನ್ನ ನೀವು ಇದು ಈ ಒಂದು ಶಾಲೆ 100 ವರ್ಷದ ಮೇಲಿನ ಶಾಲೆ, ಇದನ್ನ ಇದು ಮುಚ್ಚಿ ಹೋಗಬಾರದು ಅನ್ನುವ ಕಾರಣಕ್ಕೆ ನೀವು ಈ ಶಾಲೆ ಹಳೆ ವಿದ್ಯಾರ್ಥಿಗಳಾಗಿ ಈ ಕ್ಲಬ್ನಿಂದ ಮಾಡ್ತಾ ಇದ್ದೀರಿ? ಪ್ರತಿ ವರ್ಷ ಮಾಡ್ತಿದ್ದೀರಿ? ಪ್ರತಿ ವರ್ಷ ಕೊಡ್ತಾ ಇದ್ದೀರಿ? ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಿ? 4 ವರ್ಷದಿಂದ. ಪ್ರತಿ ವರ್ಷ? ಪ್ರತಿ ವರ್ಷ ಕೊಡ್ತಾ ಇದ್ದೀರಿ? ಈ ವರ್ಷ ಸೇರಿಸಿದ್ರೆ 5 ವರ್ಷ ಆಗುತ್ತೆ. 5 ವರ್ಷ ಆಗುತ್ತೆ. ಹೌದು ಅಲ್ವಾ? ಈಗ ಒಂದು ಪ್ರಶ್ನೆ ಏನಂದ್ರೆ, ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ ಏನಂದರೆ, ಈಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಮನೆ ಬಾಗಿಲು ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ, ಈ ಶಾಲೆಯಲ್ಲಿ ಆ ವ್ಯವಸ್ಥೆ ಇಲ್ಲ ಅಂತಾರೆ, ಅದಕ್ಕೆ ನೀವು ಹೇಳ್ತೀರಿ? ಈ ಶಾಲೆಯಲ್ಲಿ ನಮ್ಮ ಹೆಡ್ ಮಾಸ್ಟರ್ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಅವರೇ ಕರ್ಕೊಂಡು ಹೋಗ್ತಾರೆ? ಹೌದು, ಫ್ರೀ ಆಗಿ. ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅವ್ರು ಚಾರ್ಜ್ ಮಾಡ್ತಾರೆ, ಬಟ್ ಇವರು ಅವ್ರ ಸ್ವಂತ ಗಾಡಿನ ಮನೆ ಮನೆ ಕರ್ಕೊಂಡು ಹೋಗಿ
ಬಿಡ್ತಾರೆ ಅಲ್ವಾ. ಅಂದ್ರೆ ಶಾಲೆಗೆ ಮಕ್ಳು ಆದಷ್ಟು ಬರ್ಲಿ, ಕನ್ನಡ ಮೀಡಿಯಂ ಶಾಲೆ ಮಕ್ಳು ಬರ್ಲಿ ಅಂತ ಅಲ್ವಾ. ಹೌದು ಹೆಡ್ ಮಾಸ್ಟರ್, ಇದಕ್ಕೆ ನೀವು ಮಕ್ಳಿಗೆ ಚಾರ್ಜ್ ಮಾಡ್ತೀರಾ? ಚಾರ್ಜ್ ಏನಿಲ್ಲ ಸರ್, ಅವ್ರು ಏನಾದ್ರು ಖುಷಿ ಒಟ್ಟು ಕೊಟ್ರೆ ಏನಾದ್ರು ತಗೊಳ್ತೀನಿ ಅಷ್ಟೇ, ಬಿಟ್ರೆ ಮತ್ತೆ ಇಂತಿಷ್ಟೇ ಕೊಡಿ, ಹಾಕಿ ಕೊಡಿ, ಈಗ ಕೊಡಿ ಏನಿಲ್ಲ. ದಿನ ಬೆಳಿಗ್ಗೆ ಕರ್ಕೊಂಡು ಬರೋದು, ಸಂಜೆ ಹೋಗಿ. ನೀವು ಹಣವನ್ನು ನಿರೀಕ್ಷೆ ಮಾಡ್ತಾ ಇಲ್ಲ, ನಿರೀಕ್ಷೆ ಕೊಟ್ಟರೆ ತಗೊಳ್ತೀರಿ, ಕೊಟ್ಟರೆ ತಗೊಳ್ತೀರಿ ಅಲ್ವಾ? ಹೌದು, ಸರಿ ಸರಿ. ಪೆಟ್ರೋಲ್ ಚಾರ್ಜ್ ಏನಕ್ಕೆ ಆಗುತ್ತಲ್ಲ, ಪೆಟ್ರೋಲ್ ಹಾಕ್ಸಿದ್ರೆ ತಿರ್ಗಬೇಕಲ್ಲ, ತಿರ್ಗಬೇಕಲ್ಲ ಅಲ್ವಾ? ಹೌದು. ಹೌದು, ಹಾಗಾಗಿ ಇದಕ್ಕೀಗ ವಾಹನ ಅಂದ್ರೆ ವಾಹನದ ವ್ಯವಸ್ಥೆಯು ವ್ಯವಸ್ಥೆ ಮಾಡಿದ್ದಾರೆ, ಆದ್ರೂ ಮಕ್ಕಳಿಲ್ಲ. ಮುಂದೆ ಮಕ್ಕಳು ಇಲ್ಲಿ ಬರ್ಬೇಕಂತಾನೆ ಹೇಳ್ತಾರೆ. ಹೌದು, ಆ ಬಗ್ಗೆ ನಿಮ್ಮದು ಬೇರೆ ಏನಾದ್ರು ಯೋಜನೆ ಬರ್ಬೇಕಂತ? ನಮ್ಮ ಊರಿನವರು ಸ್ವಲ್ಪ ಈ ಶಾಲೆ ಬಗ್ಗೆ ಅಭಿಮಾನ ಇದ್ರೆ ಎಲ್ಲ ಕಳಿಸಿ ಕೊಡ್ಬೇಕು ಇಲ್ಲಿಗೆ. ಸರಿ, ಈ ವಿಡಿಯೋ ನೋಡಿ ಸ್ವಲ್ಪ ನಮ್ಮ ಈ ಪಾರಂಪಳ್ಳಿ ಶಾಲೆ, ಗುಡ್ಡೆ ಶಾಲೆ ಇನ್ನು ಮುಂದೆ ಬೆಳಿಬೇಕು. 103 ವರ್ಷ ಆಗಿದೆ, ಇನ್ನು ವರ್ಷ ಆಗ್ಬೇಕಂತ ಹೇಳಿ ಎಲ್ಲ ಅವರೇ ಊರಿನವರೇ ಎಲ್ಲ ಸಪೋರ್ಟ್ ಇಂದ ಇದು ಮುಂದೆ ಬರ್ಬೇಕು, ಮುಂದೆ ಬರ್ಬೇಕು ಅಲ್ವಾ? ಹೌದು, ಅಂದ್ರೆ ಇದು ಯಾರು ಹೇಳಿ ಉಪದೇಶ ಮಾಡಿ ಬರುವಂತದ್ದಲ್ಲ, ಸ್ವಂತ ಅಭಿಮಾನ ಶಾಲೆ ಬಗ್ಗೆ ಬರ್ಬೇಕು, ಬರ್ಬೇಕು ಅಲ್ವಾ? ಹಳೆ ವಿದ್ಯಾರ್ಥಿಗಳಲ್ಲ, ಹಳೆ ವಿದ್ಯಾರ್ಥಿಗಳು ಮಕ್ಕಳನ್ನ ಇಲ್ಲಿ ಕಳಿಸುದಿಲ್ಲ, ಈಗ ಕಳಿಸುದಿಲ್ಲ. ಹೌದು 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 ಹೌದು, ಈಗ ಪ್ರಾಬ್ಲಮ್ ಆಗಿದೆ. ಹೌದು, ಹಳೆ ವಿದ್ಯಾರ್ಥಿಗಳು ತಮ್ಮ ಮಕ್ಕಳನ್ನೇ ಒಂದೇ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಸೇರ್ತಾರೆ ಅಲ್ವಾ? ಮುಖ್ಯವಾಗಿ ಇಂಗ್ಲಿಷ್ ಮೀಡಿಯಂ, ಮತ್ತೆ ಕೆಲವರು ಚಿತ್ರಪಡಿ ಶಾಲೆ, ಸರ್ಕಾರಿ ಕನ್ನಡ ಶಾಲೆಗೆ ಹೋಗ್ತಾರೆ, ಅಂದ್ರೆ ಅವರು ಬಸ್ ಮಾಡ್ತಾರೆ, ಬಸ್ ಇದೆ ಅಲ್ಲಿಗೆಲ್ಲ ಹಣ ಕೊಟ್ಟೆ ಕಳಿಸ್ತಾರೆ, ಅಲ್ಲಿಗೂ ಅಲ್ಲಿಗೂ ಕಳಿಸ್ತಾರೆ, ಹಣ ಕೊಟ್ಟೆ ಕಳಿಸ್ತಾರೆ ಕಳಿಸ್ತಾರೆ ಅಲ್ವಾ? ಬಸ್ಸಿಗೂ ಹಣ ಕೊಡ್ತಾರೆ ಕೊಡ್ತಾರೆ. ಇಲ್ಲಿನ ಟೀಚರ್ ಇಲ್ಲಿನ ಟೀಚರ್ ಏನು ವ್ಯತ್ಯಾಸ ಇಲ್ಲ, ವ್ಯತ್ಯಾಸ ಏನಿಲ್ಲ ಅಲ್ವಾ? ಎಲ್ಲ ಒಂದೇ. ಹೌದು, ಇದು ಮಕ್ಕಳಿದ್ರೆ ಟೀಚರ್ಸ್ ಆಗ್ಬಹುದು. ಹೌದು ಹೌದು, ಮಕ್ಕಳಿಲ್ಲದೆ ಟೀಚರ್ಸ್ ಕೊಡುದಿಲ್ಲ, 40 ಮಕ್ಕಳಿಗೆ ಒಂದು ಟೀಚರ್. ಹೌದು, ಇಲ್ಲಿ ಮಕ್ಕಳಿಲ್ಲದೆ ಟೀಚರ್ ತಕ ಬನ್ನಿ, ಟೀಚರ್ ತಕ ಬನ್ನಿ ಅಂದ್ರೆ ನಾವ್ ಎಲ್ಲಿಂದ ತಗೋಬಹುದು ಅಲ್ವಾ? ಟೀಚರ್ ತರ್ಲಿಕ್ಕೆ ಆಗುದಿಲ್ಲ, ಈಗ ಇಡೀ ಶಾಲೆಗೆ ಇವರೊಬ್ಬರೇ ಇರೋದು ಈಗ ಅಲ್ವಾ? ಈಗ ಮತ್ತೆ ಬೇರೆ ಇದು ಕಡಿಮೆ ಗುತ್ತಿಗೆ ಆಧಾರದ ಮೇಲೆ ತಗೊಂಡುಂಟ? 3 ಜನ ಶಿಕ್ಷಕರು ಇದ್ದಾರಲ್ಲ ಸರ್, ಗೌರವ ಶಿಕ್ಷಕರು ಅಂತ 3 ಜನ ಅಧ್ಯಾಪಕ ಟೀಚರ್ಸ್ ತಗೊಂಡಿದ್ದೇವೆ. ತಗೊಂಡಿದ್ದೀರಿ? ಕೊಟ್ಟು ಮಾಡಿದ್ರೆ ಅಂದ್ರೆ ಇದು ಸಾರ್ವಜನಿಕರು, ಅಂದ್ರೆ ಇಲ್ಲಿ ಹಳೆ ವಿದ್ಯಾರ್ಥಿಗಳು, ಯಾರು ಶಾಲೆ ಹಿತೈಷಿಗಳು, ಹಿತೈಷಿಗಳಿಂದ ಹಣ ಕಲೆಕ್ಟ್ ಮಾಡಿ ಅವರು ವರ್ಷಕ್ಕೆ ಒಂದು ತಿಂಗಳಿಗೆ 10,000 ಪೇಮೆಂಟ್ ಮಾಡ್ತಾ ಇದ್ದೇವೆ. ಈಗ ಅನುದಾನಿತ ಶಿಕ್ಷಕರು ನೀವೊಬ್ಬರೇ, ಏಳು ಕ್ಲಾಸ್ ನೀವೊಬ್ಬರೇ ಬರುವರೆಲ್ಲ ಬಿ ಎಡ್ ಆದವರು, ಎಲ್ಲ ಗ್ರಾಜುಯೇಟ್ ಆದವರೇ ಬರ್ತಿದ್ದಾರೆ, ಬಿಟ್ರೆ ಬೇರೆ ಏನು ಇದೇ ಅವರೆಲ್ಲ ಎಣಿಸ್ಕೊಂಡ್ರು ಪಿ ಯು ಸಿ ಆದವ್ರನ್ನ ಹಾಕ್ತಾರೆ, ಅದೇನಿಲ್ಲ, ಎಲ್ಲ ಬಿ ಎಡ್ ಆದವರೇ. ಹೌದು, ಟೀಚರಿಗೆ ಎಲಿಜಿಬಿಲಿಟಿ ಇದ್ದವರೇ ಬರುವಂತಹ. ಈಗ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ಸರ್ಕಾರ ಕೂಡ ಶಿಕ್ಷಕರನ್ನು ಮಂಜೂರು ಮಾಡ್ತಾರೆ, ಮಕ್ಕಳಿಗೆ ಒಬ್ಬರು ಕೊಡ್ತಾರೆ. ಇಲ್ಲಿ ಮಕ್ಕಳಿಲ್ಲದೆ ನಾವು ಸರ್ಕಾರಕ್ಕೆ ಕೇಳುದಾದ್ರೆ ಹೇಗೆ ಅಲ್ವಾ? ಊರಿನವರೇ, ನಮ್ಮ ಊರಿನವರೇ ಅದಕ್ಕೆ ಎಲ್ಲ ಶಾಲೆ ಮೇಲೆ ಅಭಿಮಾನ ತೋರಿಸಿ ಶಾಲೆ ಉಳಿಸ್ಕೋಬೇಕು ಅಲ್ವಾ? ಮಕ್ಕಳು ಬಂದ್ರೆ ನಾವು ಏನಾದ್ರೂ ಮಾಡಬಹುದು, ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಇಂದ ಏನಾದ್ರೂ. ನಾವು ಅದಕ್ಕೆ ರೆಡಿ ಇದ್ದೀರಿ ಅಲ್ವಾ? ಯಾವತ್ತೂ ರೆಡಿ ಇದ್ದೀವಿ. ಸರಿ, ಈ ವರ್ಷವೂ ಹೇಳ್ತಿದ್ದೆವು. ಹೌದು, ಕಳಿಸಿ. ಪ್ರತಿ ವರ್ಷವೂ ಮನೆ ಮನೆಗೆ ಹೋಗ್ತೇವೆ, ಜೂನ್ ಅಲ್ಲಿ ಮನೆ ಮನೆಗೆ ಹೋಗ್ತೇವೆ. ಕಳಿಸಿ ಅಂತ ಕಳಿಸುದಿಲ್ಲ. ಅಂಗನವಾಡಿಯಲ್ಲಿ 25-30 ಇದಾರೆ ಮಕ್ಕಳು, ಅದರಲ್ಲಿ ಈ ಸಲ ಒಬ್ರು ಬಂದಿಲ್ಲ, ಒಬ್ರು ಬಂದಿಲ್ಲ. ಇದು ಅಡ್ಮಿಷನ್ ಇದಿತ್ತು, ಒಬ್ರು ಕಳಿಸ್ಲಿಲ್ಲ. ಮೀಟ್ ಆಯ್ತು ಅವ್ರ ಹತ್ರ ಅಂಗನವಾಡಿಯಿಂದ, ಮತ್ತೆ ಬೇರೆ ಶಾಲೆಗೆ ಮಾಸ್ಟ್ರು ಮನೆಗೆ ಹೋಯ್ತು ಮೊನ್ನೆ. ಅವರು ಒಂದು 3/4 ಹೊತ್ತು ಕಾಯ್ತು, ಮನೆಗೆ ಇದ್ರು ಬರ್ಲೇ ಇಲ್ಲ, ಹೆರಿಗೆ ಹೆರಿಗೆ ಬರಲ್ಲ. ನಾವೆಂತ ಮಾಡೋ ಹೇಳಿ? ಹೌದಲ್ವಾ, ಕರೆಕ್ಟ್ ಕರೆಕ್ಟ್. ನೀವು ಶಾಲೆ ಮೇಲೆ ಕಳಕಳಿಯಿಂದ ಇರ್ಬೇಕು ಇರ್ಬೇಕು, ಅವರಿಗೂ ಬೇಕಿತ್ತು. ನಾವು ಎಷ್ಟೊಂದು ವೇಟ್ ಮಾಡ್ತೀವಿ ಹೇಳ್ತಾರೆ. ಅಂಗನವಾಡಿ ಸೇರಿಸುವಾಗ ಹೇಳ್ತಾರೆ 1ನೇ ಕ್ಲಾಸಿಗೆ ನಾವು ಇಲ್ಲೇ ಸೇರ್ತೀವಿ, ಎಲ್ಲರೂ ಇಲ್ಲೇ ಸೇರ್ತೀವಿ ಅಂತ. ಬಟ್ ಅಂಗನವಾಡಿ ಆದ್ಮೇಲೆ ಇನ್ ಕ್ಲಾಸ್ 1ನೇ ಕ್ಲಾಸಿಗೆ ಸೇರಿಸೋದಾದ್ರೆ ಸಡನ್ಲಿ ಅವ್ರು ಬೇರೆ ಹುಟ್ಟಿಲ್ಲದೆ ತಗೊಂಡು ಸೇರಿಸ್ತಾರೆ ಅಲ್ವಾ? ಹೌದು, ಪೇರೆಂಟ್ಸ್ ಹಂಗೆ, ಅವ್ರಿಗೆ ಏನ್ ಬೇಕು ಸೌಲಭ್ಯ ಅಂತ ನಮ್ಮ ಹತ್ರ ಹೇಳಿದ್ರೆ ನಾವು ಏನಾದ್ರೂ ಬೇಕು. ಹೌದು, ಏನಾದ್ರೂ ಏನ್ ಇದೆ ಅಂತ ಹೇಳಿದ್ರೆ ನಾವು ಸಾಲ್ವ್ ಮಾಡಬಹುದು. ಪ್ರಾಬ್ಲಮ್ ಹೇಳಲ್ಲ, ಏನಿಲ್ಲ, ಸಡನ್ಲಿ ಶಿಫ್ಟ್ ಮಾಡ್ತಾರೆ. 3 ವರ್ಷ ಅಂದ್ರೆ ಎಷ್ಟು ಜನ ಓ ಸ್ಟೂಡೆಂಟ್ ಇರ್ಬೋದು. ಹೌದು, ಖಂಡಿತ ಸಾವಿರಾರು ಜನ ಇದ್ದಾರೆ. ಆಗುದಿಲ್ವಾ? ಹೌದು, ಖಂಡಿತ ಸಾಧ್ಯ ಉಂಟು, ಸಾಧ್ಯ. ನಾವು ಹೇಳುದು ಅದೇ, ಎಲ್ಲ ಒಟ್ಟಾಗಿ ಬನ್ನಿ ಅಂತ ಈ ವಿಡಿಯೋ ಮೂಲಕ ಅದೇ ಹೇಳುದು. ಎಲ್ಲ ಒಟ್ಟಾಗಿ ಬನ್ನಿ, ನೋಡುವ ನಮ್ಮ ಶಾಲೆಯನ್ನು ಸಪೋರ್ಟ್ ಮಾಡಿ, ನಾವು ಮುಂದೋಗ್ತೇವೆ, ಸಪೋರ್ಟ್ ಮಾಡಿ. ನಾವೆಲ್ಲ ನಮ್ಮ ಈ ಊರಿನವರೇ ಅದನ್ನ ಅವರಿಗೆ ಅಭಿಮಾನ ಹುಟ್ಟಿ ಬರ್ಬೇಕು ಅಲ್ವಾ? ಆಗ್ಲಿ, ಊರಿನವರು ನಿಮ್ಮ ಈ ಸ್ಪೋರ್ಟ್ಸ್ ಕ್ಲಬ್ ಇಂದ ಇಷ್ಟು ಒಂದು ಶಾಲೆ ಮೇಲೆ ಅಭಿಮಾನ ಇಟ್ಟಿದ್ದೀರಿ, ಆಗ್ಲಿ, ನೋಡುವ ನಿಮ್ಮ ಹಾರೈಕೆ ನಿಜ ಆಗ್ಲಿ ಅಂತ ಹೇಳ್ತೇನೆ. ಆಯ್ತಾ? ಆಯ್ತು, ನಮಸ್ಕಾರ. ಇವರು ನಮ್ಮ ಶಾಲಾ ಶಿಕ್ಷಕರು, ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾಗಿದ್ದಂಥವರು, ಕೆ ಶೇಷ ಇತ್ತಾಳರು ಅಂತ. ಈಗಲೂ ಸಹ ನಿವೃತ್ತರಾದರೂ ಸಹ ನಮ್ಮ ಶಾಲೆಯಲ್ಲಿ ಅಧ್ಯಾಪಕರ ಕೊರತೆಯನ್ನು ನೋಡಿ ಈಗಲೂ ಸಹ ನಮ್ಮ ಶಾಲೆಗೆ ಬಂದು ಅವರ ಸಮಯ ನೋಡಿಕೊಂಡು ಅಥವಾ ಅವರಿಗೆ ಪುರುಸೊತ್ತಿದ್ದಾಗ ಬಂದು ನಮ್ಮ ಶಾಲೆಗೆ ಕೆಲವೊಂದು ತರಗತಿಗಳನ್ನು ನಡೆಸಿಕೊಡ್ತಾ ಇದ್ದಾರೆ.
ಅಂದ್ರೆ ಶಿಕ್ಷಕರು ನಿಮ್ಗೆ ಸಿಕ್ಕುದಿಲ್ಲ ಅದಕ್ಕೋಸ್ಕರ ಬರ್ತಾರೆ, ತಮ್ಮಿಂದ ಆದಷ್ಟು ದಿನಗಳವರೆಗೆ ಬಂದ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಆಶ್ವಾಸನೆ ಸಹ ನಮಗೆ ಕೊಟ್ಟಿದ್ದಾರೆ. ಶೇಷಿತಾಳರಿಗೆ ನಮಸ್ಕಾರ. ನಮಸ್ಕಾರ. ಈಗ ನೀವು ಈ ಶಾಲೆಯ ನಿವೃತ್ತ ಶಿಕ್ಷಕರು, ಈ ಶಾಲೆ ಈಗ ಪ್ರಾರಂಭವಾಗಿ 100 ವರ್ಷ ಹೆಚ್ಚಾಯಿತು, 100, 103, 106 ವರ್ಷ ಆಗಿದೆ. ಈ ಹಂತದಲ್ಲಿ ಆಗೆ ಶಾಲೆ ಪ್ರಾರಂಭ ಮಾಡಿದ ಕೃಷ್ಣ ಉಪಾಧ್ಯಾಯರ ವಿಷನ್, ಆವಾಗ ಈ ಶಾಲೆ ಅಗತ್ಯ ಏನಿತ್ತು, ಈಗ ಜನರಿಗೆ ಬೇಡುವ, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಸರ್? ಆಗ ದಿವಂಗತ ಶ್ರೀ ಪಿ ಕೃಷ್ಣ ಉಪಾಧ್ಯರು ಇಲ್ಲಿ ಪಾರಂಪಳ್ಳಿ ಪಡುಕೆರೆಯಲ್ಲಿ, ಹಾಗೆ ಕೋಡಿಯಲ್ಲಿಯೂ ಕೂಡ, ಆ ಕಡೆ ಕೋಡ್ತಟ್ಟಿನಲ್ಲೂ ಕೂಡ, ಎಲ್ಲಿ ಈ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲೂ ಯಾವುದೇ ಒಂದು ಶಾಲೆಗಳಿರಲಿಲ್ಲ. ಶಾಲೆ ಬೇಕಂದ್ರೆ ಹೈವೇ ಅಂದ್ರೆ 5-6 ಕಿಲೋಮೀಟರ್ ದೂರ ಹೋಗಬೇಕಿತ್ತು, ಹೊಳೆ ದಾಟಿ ಆಚೆ, ಅದು ದೋಣಿ ಮೂಲಕ. ಆಗ ಏನು ಈ ರೀತಿಯ ಸೇತುವೆ ಮರದ ಸೇತುವೆ ಆಗಿ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಅಲ್ಲಿ ಆ ಒಂದು ಗೌರ್ಮೆಂಟ್ ಶಾಲೆಗೆ ಅಲ್ಲಿ ಹೋಗ್ಬೇಕಿತ್ತು. ಅದು ಹೊಳೆ ಹಾರ್ಕೊಂಡು ನಡ್ಕೊಂಡು ಹೋಗ್ಬೇಕಿತ್ತು, ರಸ್ತೆಗೆ ಇಷ್ಟೇನಿಲ್ಲ, ಗದ್ದೆ ಹಂಚಿ ಮೇಲೆ ಹಂಚಿಕಟ್ಟು ಮೇಲೆ ಹೋಗ್ಬೇಕು. ಈ ಒಂದು ವಿದ್ಯಾಭ್ಯಾಸದ ಇಷ್ಟೊಂದು ಕಷ್ಟದ ಪರಿಸ್ಥಿತಿಯನ್ನು ಕಂಡು ಇಲ್ಲಿಯೇ ಜನ ವಿದ್ಯೆಯಿಂದ ವಂಚಿತರಾಗಬಾರದು ಎನ್ನುವಂತ ದೃಷ್ಟಿಯಿಂದ ಶ್ರೀಯುತ ಕೃಷ್ಣ ಉಪಾಧ್ಯರು ಸ್ವತಃ ತನ್ನ ಒಂದು ಖರ್ಚಿನ ಮೂಲಕ, ಅಂದ್ರೆ ಎಲ್ಲ ಅದಕ್ಕೆ ಬೇಕಾದಂತ ಸಾಹಿತ್ಯ, ಕಟ್ಟಡಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ಅದನ್ನೆಲ್ಲ ತನ್ನ ಜೇಬಿನಿಂದಲೇ ಭರಿಸಿ ಇಂತಹ ಒಂದು ಶಾಲೆಯನ್ನ ಈ ಪರಿಸರದಲ್ಲಿ ಮಾಡಿ ಇವತ್ತಿಗೆ ಸಾವಿರಾರು ಮಂದಿ ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿ ಹೊರಟೋಗಿದ್ದಾರೆ. ಎಷ್ಟೋ ಜನ ಉನ್ನತ ಹುದ್ದೆಯಲ್ಲಿ ಇದ್ದು ಇವತ್ತು ಅದರಿಂದ ನಿವೃತ್ತರಾದವರಿದ್ದಾರೆ, ಸುಖಿ ಜೀವನ ನಡೆಸ್ತಾ ಇದ್ದವರು ಎಷ್ಟೋ ಜನ ಇದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಶಾಲೆ ಈ ರೀತಿಯಾಗಿದೆ, ಕಾರಣ ಏನಂತ ಹೇಳಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಬಹುಶಃ ಜನರ ಒಂದು ಮನೋಭಾವವೇ ಬದಲಾಗಿ ಬಿಟ್ಟಿದೆ, ಅಂದ್ರೆ ಈ ಇಂಗ್ಲಿಶಿನ ಒಂದು ವ್ಯಾಮೋಹ, ಅದರಿಂದಾಗಿ ಎಲ್ಲ ತಮ್ಮ ಮಕ್ಕಳು ಕೂಡ ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಮೀಡಿಯಂ ಅಲ್ಲಿರುವಂತಹ ಮಕ್ಕಳಂತೆ ಒಳ್ಳೆ ರೀತಿಯಲ್ಲಿ ಟಿಪ್ ಟಾಪ್ ಆಗಿರಬೇಕು, ಈ ಒಂದು ಮನೋಭಾವ. ಆ ಮನೋಭಾವ ಬದಲಾದ್ರೆ ಮಾತ್ರ ಸಾಧ್ಯ, ಯಾಕಂದ್ರೆ ಇಲ್ಲಿ ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಕಷ್ಟಪಟ್ಟು. ಇವತ್ತಿಗೂ ಕೂಡ ಯಾರ್ಯಾರನ್ನು ಕೇಳಿ ಗೌರವ ಶಿಕ್ಷಕರನ್ನ ಹಾಕೊಂಡು ಅವರಿಗೆ ಒಳ್ಳೆ ಸಂಬಳವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ವಂಚನೆಯನ್ನು ಇಲ್ಲಿ ಮಾಡ್ತಾ ಇಲ್ಲ. ಆದ್ರೆ ಜನರ ಮನಸ್ಸಲ್ಲಿ ಆ ರೀತಿ ಭಾವನೆ ಉಂಟು, ಅದನ್ನ ಬದಲಾಗಬೇಕು ಮುಖ್ಯವಾಗಿ. ಅದು ಬದಲಾಗಬೇಕಾದ್ರೆ ಇನ್ನು ಕೆಲವೊಂದು ಇಲ್ಲಿ ಶಾಲೆಯಲ್ಲಿರುವಂತಹ ಈ ಮೂಲಭೂತ ಸೌಕರ್ಯಗಳೇನಿವೆ, ಒಳಗಡೆ ಇರುವಂತಹ ಲ್ಯಾಬ್ ಆಗಲಿ, ಲ್ಯಾಬ್ ಇಲ್ಲಿಲ್ಲ. ಆಮೇಲೆ ಕಂಪ್ಯೂಟರ್ ಕೋಣೆ, ಕಂಪ್ಯೂಟರ್ ಕೂಡ ಸುಸ್ಥಿತಿಯಲ್ಲಿ ಇಲ್ಲ. ಆಮೇಲೆ ಮಕ್ಕಳಿಗೆ ಬೇಕಾದಂತ ಬೇರೆ ಬೇರೆ ಚಟುವಟಿಕೆಗಳಿಗೆ ಬೇಕಾದಂತ ಟೀಚಿಂಗ್ ಏಡ್ಸ್ಗಳು ಅದು ಬಹಳ ಕಡಿಮೆ ಇದೆ. ಆಮೇಲೆ ಪೂರಕವಾದಂತ ಬೇರೆ ಬೇರೆ ಸಾಮಗ್ರಿಗಳು ಬಹಳ ಕಡಿಮೆ ಇದೆ. ಕಟ್ಟಡವೂ ಅಷ್ಟೇ, ಕಟ್ಟಡವು ಕೂಡ ಆಗ ಅವರೇನೋ ತಮ್ಮ ಜೇಬಿನಿಂದ ಬರೆಸಿದ್ರು, ಇವತ್ತು ಆ ಒಂದು ಸಾಮರ್ಥ್ಯ ನಮ್ಮ ಈ ಒಂದು ಶಾಲೆಯ ಕರೆಸ್ಪಾಂಡೆಂಟ್ ಅವರಿಗೆ ಅಷ್ಟು ಖರ್ಚನ್ನು ಬರೆಸಿ. ಈಗಿನ ಕರೆಸ್ಪಾಂಡೆಂಟ್ ಯಾರು? ಅವರ ಕೃಷ್ಣ ಉಪಾಧ್ಯಾಯರ ಮಗ ಸುಬ್ರಹ್ಮಣ್ಯ ಉಪಾಧ್ಯಾಯರು, ಶ್ರೀಯುತ ಸುಬ್ರಹ್ಮಣ್ಯ ಉಪಾಧ್ಯಾಯರು ಇಲ್ಲಿ ಕರೆಸ್ಪಾಂಡೆಂಟ್, ನಿವೃತ್ತ ಪ್ರಾಂಶುಪಾಲರು ವಿವೇಕ ಪದವಿ ಪೂರ್ವ ಕಾಲೇಜು. ನಿವೃತ್ತ ಪ್ರಾಂಶುಪಾಲರು ಇವತ್ತು ಸ್ವಲ್ಪ ಅನಾರೋಗ್ಯದಿಂದ ಹೆಚ್ಚು ಚಟುವಟಿಕೆಯಿಂದ ಇರಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಅವರು ಓಡಾಡ್ತಾ ಇದ್ದಾಗ ಸ್ವಲ್ಪ ಮಟ್ಟಿಗೆ ಇದ್ದಿತ್ತು, ಅಲ್ಲ ಮತ್ತೆ ಮಕ್ಕಳು ಬರದೆ ಅವರಾದ್ರೂ ಏನ್ ಮಾಡ್ತಾರೆ? ಅನುದಾನ ಇಲ್ಲ, ಸರ್ಕಾರದ ಅನುದಾನ ಯಾವ್ದು ಕಟ್ಟಡಕ್ಕಾಗಲಿ ಬೇರೆ ಒಳಗಡೆ ಇರುವಂತ ಪೀಠೋಪಕರಣಕ್ಕೆ ಯಾವ್ದಕ್ಕೂ ಅನುದಾನ ಇಲ್ಲ. ಹೌದು, ಏನಿದ್ರು ಕೂಡ ಊರವರ ಸಹಕಾರದಿಂದ ಅಥವಾ ಅಧ್ಯಾಪಕರೇ ಬರೆಸಬೇಕು, ಆ ರೀತಿಯ ಒಂದು ಪರಿಸ್ಥಿತಿ. ಅನುದಾನಿತ ಶಾಲೆ ಇದೊಂದು ದೊಡ್ಡ ಸಮಸ್ಯೆ. ಸರ್ಕಾರಿ ಶಾಲೆ ಆದ್ರೆ ಸರ್ಕಾರ ಕಟ್ಟಡ ಕೊಡ್ತದೆ, ಶಿಕ್ಷಕನ್ ಕೊಡ್ತದೆ ಅಲ್ವಾ? ಶಿಕ್ಷಕರು ಇಲ್ಲಿಗೆ ಏನು, ಒಬ್ಬ ಶಿಕ್ಷಕರಿಗೆ ಸರ್ಕಾರಿ ವೇತನ ಬರ್ತದೆ, ಮತ್ತಿಲ್ಲ. ಆಮೇಲೆ ಬೇಕಾದಂತ ಕ್ರೀಡಾ ಸಾಮಗ್ರಿ ಖರೀದಿಯು ಕೂಡ ನಮ್ಮ ಹತ್ರ ಹಣ ಇಲ್ಲ. ಇದೆ ಯಾವುದೋ ಒಂದು ಕಾಲದಲ್ಲಿ ಒಟ್ಟಾದಂತ ಹಣ, ಇದನ್ನು ತೆಗೆಯುವಂತ ಅಧಿಕಾರ ನಮ್ಮ ಹತ್ರ ಇಲ್ಲ. ಅದು ಇವತ್ತಿಗೆ ಹೆಚ್ಚು ಕಡಿಮೆ ಒಂದು 30,000 ಚಿಲ್ಲರೆ ಇದೆ, ಅದನ್ನು ತೆಗೆಯುವ ಅಧಿಕಾರ ನಮ್ಮ ಹತ್ರ ಇಲ್ಲ. ಇಲ್ಲ, ಅದು ಡಿಪಾರ್ಟ್ಮೆಂಟ್ ಕೊಡ್ಬೇಕಾದ್ರೆ ಅವರಿಗೂ ಕೂಡ ಕೆಲವು ಸಮಸ್ಯೆಗಳಿವೆ. ಹೌದು, ಅಂತ ಒಂದು ಹಾಗೆ ಬಾಹ್ಯ ಒಂದು ಆಕರ್ಷಣೆ ನಮ್ಮಲ್ಲಿ ಈ ಕಟ್ಟಡದ ಹೊರಗಿನ ಸೌಂದರ್ಯ. ಹೌದು ಹೌದು, ಜನರಿಗೂ ಕೂಡ ಹೊರಗಿನ ಸೌಂದರ್ಯವೂ ಮುಖ್ಯ. ಹೌದು, ಅದು ಕೂಡ ಏನು ದಿನ ದಿನ ಕಡಿಮೆ ಆಗ್ತಾ ಇದೆ. ಹೌದು, ಸುಣ್ಣ ಬಣ್ಣ ಹಾಕುದು, ಇವತ್ತು ಸುಣ್ಣ ಬಣ್ಣ ಹಾಕುದಂದ್ರೆ 47,000 ರೂಪಾಯಿ ಖರ್ಚಿದೆ. ಖರ್ಚಿದೆ, ಹೌದು. ಇದಕ್ಕೆ ಸರ್ಕಾರ ದುಡ್ಡು ಕೊಡುದಿಲ್ಲ, ಸರ್ಕಾರಿ ಶಾಲೆ ಕೊಡ್ತಿತ್ತು ಅಲ್ವಾ? ಸರ್ಕಾರಿ ಶಾಲೆ ಆದ್ರೆ ಸಿಕ್ತಿತ್ತು, ಸರ್ಕಾರಿ ಶಾಲೆ ಆದ್ರೆ ಅದೆಲ್ಲ ಸಿಕ್ತಿತ್ತು ಅಲ್ವಾ? ಈ ರೀತಿಯ ಸಮಸ್ಯೆಗಳು ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಸಮಸ್ಯೆಗಳು. ಹೌದು, ಈಗ ನಿಮ್ಮ ಕೊನೆ ಹೇಳಿ. ಈ ಪುನಶ್ಚೇತನ ಆಗ್ಬೇಕಾದ್ರೆ ನಾವು ಅಂದ್ರೆ ಊರವರು ಮತ್ತೆ ಪುನಃ ನಮ್ಮದೇ ಶಾಲೆ, ನಮ್ಮ ಶಾಲೆಯನ್ನ ನಾವು ಕೈಬಿಡಬಾರದು, ಇದನ್ನ ಆದಷ್ಟು ಮೇಲೆ ತರುವಂತ ಪ್ರಯತ್ನ ಮಾಡಬೇಕೆನ್ನುವಂತ ಮನೋಭಾವನೆ ಅವರಲ್ಲಿ ಬರಬೇಕು. ಬರಬೇಕು, ಹೌದು.
ಕರೆಕ್ಟ್, ನೀವು ಹೇಳಿದ ಕರೆಕ್ಟ್. ನಮ್ಮ ಏನು ಆಡಳಿತ ಮಂಡಳಿ ವತಿಯಿಂದ ಅಂದ್ರೆ ನಮ್ಮ ಕರೆಸ್ಪಾಂಡೆಂಟ್ ಮತ್ತು ಬೇರೆ ಕಮಿಟಿ ಮೆಂಬರ್ಸ್ ಎಲ್ಲ ಅದಕ್ಕೆ ಅವರಿಗೆ ಏನ್ ಬೇಕು ಅದಕ್ಕೆಲ್ಲ ಬೇಕಾದಂತ ಒಂದು ಸಹಕಾರವನ್ನು ಕೊಡ್ಲಿಕ್ಕೆ ಅವ್ರು ಸಿದ್ಧರಿದ್ದಾರೆ, ಸಿದ್ಧರಿದ್ದಾರೆ, ಮುಕ್ತ ಮನಸ್ಸಿನಿಂದ ಇದ್ದಾರೆ ಈಗ. ಹೌದು, ಗೊತ್ತಾಯ್ತು. ಹೌದು ಹೌದು, ಆದ್ರೆ ಊರವರೇ ಅದಕ್ಕೆ ಹೆಚ್ಚು ಮನಸ್ಸು ಮಾಡುವುದಿಲ್ಲ, ಕಾರಣ ಏನಂತೇಳಿ ನಮಗೆ ಗೊತ್ತಿಲ್ಲ. ಹೌದು, ಯಾರು ಏನು ಅಂದ್ರೆ ನಾನು ಹೇಳ್ತೇನೆ ಪ್ರಮುಖ ಕಾರಣ ಹೇಳುವುದಿಲ್ಲ. ಹೌದು, ಜನರ ಇಂಗ್ಲಿಷ್ ಮೋಹ ಅಷ್ಟೇ ಅಲ್ಲ, ಮುಖ್ಯವಾಗಿ ಇಂಗ್ಲಿಷ್ ಮೋಹ, ಇಂಗ್ಲಿಷ್ ಮೋಹ ಅಲ್ವಾ. ಹೌದು, ಅದರಲ್ಲಿಯೂ ಇನ್ನೊಂದು, ಇಂಗ್ಲಿಷ್ ಮೋಹದಿಂದ ಸರ್ಕಾರಿ ಶಾಲೆಗಳವರು ಕೆಲವು ಕಡೆ ಉಸಿರಾಡ್ತಾ ಇದ್ದೇವೆ, ಯಾಕಂದ್ರೆ ತುಂಬಾ ಆಮಿಷಗಳನ್ನು ಕೊಡಿಸಿ ಮಕ್ಕಳನ್ನು ಕರೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆಮಿಷ ಕೊಡೋಕ್ಕೂ ದುಡ್ಡು ಕೊಡೋರು ಯಾರಲ್ಲಿ ಸಮಸ್ಯೆ. ಈಗ ಅವ್ರು ಹೇಳಿದ್ರು, ಆಗ ಸ್ಪೋರ್ಟ್ಸ್ ಕ್ಲಬ್ನವರು ಹೆಡ್ ಮಾಸ್ಟರ್ ಸ್ವಂತ ತನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಮಕ್ಕಳನ್ನ ಬಿಟ್ಟು ಬರ್ತಾರೆ, ಆದಷ್ಟು ಮಕ್ಕಳು ಇದು ಮಾಡ್ಲಿ ಅಂತ ಅಲ್ವಾ. ಹೌದು, ಅದೇ ಈಗ ಸರ್ಕಾರಿ ಮಣೂರು ಶಾಲೆಯವರಿಂದ ಏನು ಬಸ್ ಶುರು ಆಗಿದೆ, ವಾಹನ ಮಕ್ಕಳನ್ನು ಕರ್ಕೊಂಡು ಹೋಗಲಿ, ಅದು ಸರ್ಕಾರಿ ಕನ್ನಡ ಶಾಲೆ. ಹೌದು, ಈ ಕಡೆ ಚಿತ್ರಪಾಡಿ ಸರ್ಕಾರಿ ಶಾಲೆಯಿಂದ ಅಲ್ಲಿಯೂ ಕೂಡ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ. ಈಗ 2 ವರ್ಷದಿಂದ ನಮಗೆ ಅದು ಒಂದು ಸಮಸ್ಯೆ, ಅಲ್ಲಿನ ವಾಹನ ಬಂದು ಇಲ್ಲಿನ ಮಕ್ಕಳನ್ನ ಕರ್ಕೊಂಡು, ನಮ್ಮ ಹೆತ್ತವರಿಗೆ ಅದೊಂದು, ನಮ್ಮ ಮಕ್ಕಳು ಬಸ್ಸಲ್ಲಿ ಹೋಗ್ಬೇಕು, ಬೇರೆ ವಾಹನದಲ್ಲಿ ಹೋಗ್ಬೇಕು, ಮನೆ ಬಾಗಿಲೂರಿಗೆ ಬರಬೇಕು, ಈ ರೀತಿ ಸುಖಿ ಸುಖಿ ಜೀವನ ಬೇಕಂತ ಹೇಳಿ, ಅದು ಒಂದು ಸಮಸ್ಯೆ. ಹೌದು, ಅದು ಒಂದು ಸಮಸ್ಯೆ ಅಲ್ವಾ. ಹೌದು, ಕಥೆ ಏನಂದ್ರೆ ಸುಮಾರು 100 ವರ್ಷಕ್ಕೂ ಮಿಕ್ಕಿ ಒಂದು ಉತ್ತಮ ರೀತಿಯಲ್ಲಿ ಮೆರೆದಂತ ಈ ಒಂದು ಶಾಲೆ ಅನ್ನೋದು ಇಂತಹ ಒಂದು ಸ್ಥಿತಿಗೆ ಬಂತಲ್ಲ ಎನ್ನುವಂತ ಒಂದು ವೇದನೆ ನನ್ನಲ್ಲಿದೆ. ನಾನು ಕೂಡ ಈ ಶಾಲೆಯಲ್ಲಿ ಸುಮಾರು 39 ವರ್ಷಗಳ ಕಾಲ ಒಂದು ಸೇವೆಯನ್ನು ಮಾಡಿ ಇಂತಹ ಒಂದು ಸ್ಥಿತಿ ಇಲ್ಲಿ ಬಂತಲ್ಲ. ನೀವು ಈ ಶಾಲೆ ಹಳೆ ವಿದ್ಯಾರ್ಥಿ? ಹೌದು, ಹಳೆ ವಿದ್ಯಾರ್ಥಿ. ಹೌದು, ನಮ್ಮ ತಂದೆಯೂ ಕೂಡ ಇಲ್ಲಿ ಅಧ್ಯಾಪಕರಾಗಿದ್ದರು, ನನ್ನ ಮಕ್ಕಳು ಕೂಡ ಇಲ್ಲಿಯೇ ಓದಿದವರು. ಹೌದು, ನಮ್ಮ ತಂದೆ ಇವ್ರ ಮನೆಯಲ್ಲೇ ಇದ್ದು, ಯಾರು ನಮ್ಮ ದಿವಂಗತ ಕೃಷ್ಣ ಉಪಾಧ್ಯರ ಮನೆಯಲ್ಲೇ ಇದ್ದು ಇಲ್ಲೇ ಓದಿದವರು. ಅಂತ ಒಂದು ಶಾಲೆಗೆ ಈ ರೀತಿಯ ಒಂದು ಸ್ಥಿತಿ ಬಂತಲ್ಲ, ಬರಬಾರದು. ಊರವರೆಲ್ಲ ಒಂದು ಮನಸ್ಸು ಮಾಡಿದ್ರೆ ಖಂಡಿತ ಎಲ್ಲರೂ ಒಟ್ಟಾಗಿ ಸೇರಿ ಈ ಶಾಲೆಯನ್ನು ಪುನಶ್ಚೇತನಗೊಳಿಸಬಹುದು. ಮುಖ್ಯವಾಗಿ ಆ ಹೆತ್ತವರು ತಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸುವುದಲ್ಲದೆ ಊರಿನವರು ತಮ್ಮ ಕೈಯಲ್ಲಾದಂತಹ ಸಹಾಯ ಯಾವ ರೀತಿ ಸಹಾಯ ಬೇಕಾದ್ರೂ ಮಾಡಬಹುದು, ಧನ ಸಹಾಯವೂ ಮಾಡಬಹುದು ಅಥವಾ ಬೇರೆ ಇತರ ಸಹಾಯವನ್ನು ಕೂಡ ಮಾಡಿ ಶಾಲೆಯನ್ನು ಮತ್ತೆ ಮುಂಚಿಗಿಂತ ಹೆಚ್ಚಿನ ಉನ್ನತ ಸ್ಥಿತಿಗೆ ತರುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಅದಕ್ಕೆ ಮುಖ್ಯವಾಗಿ ಅವರೆಲ್ಲರೂ ಮನಸ್ಸನ್ನು ಮಾಡಬೇಕು, ಅವರೆಲ್ಲ ಮನಸ್ಸು ಮಾಡಿ ಈ ಶಾಲೆ ಮುಂದೆ ಬರಬೇಕು, ಮುಂಚಿನ ಸ್ಥಿತಿಗಿಂತ ಮತ್ತು ಚೆನ್ನಾಗಿ ಬೆಳಿಬೇಕೆನ್ನುವಂತಹ ಒಂದು ಆಸೆ ನನ್ನಲ್ಲಿ ಇದೆ. ಆ ಬಗ್ಗೆ ನೀವು ಸಾರ್ವಜನಿಕರು ಎಲ್ಲರೂ ಮನ ಮಾಡಬೇಕಷ್ಟೇ, ಮತ್ತೇನು ಹೇಳುವುದಿಲ್ಲ. ಹೌದು, ತುಂಬಾ ಹೌದು. ನೀವು ಈ ಶಾಲೆ ಕೆಲಸ ಮಾಡಿದ್ರೆ ಹಳೆ ವಿದ್ಯಾರ್ಥಿಯಾಗಿ ನೀವು ತುಂಬಾ ಭಾವುಕರಾಗಿ ಮಾತಾಡ್ತೀರಿ, ಅಂದ್ರೆ ನಿಮಗೆ ಈ ಶಾಲೆ ಬಗ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಅಂತಾಯ್ತು ಅಲ್ವಾ? ನನಗೆ 8 ವರ್ಷಗಳ ಕಾಲ ಉತ್ಪನ್ನವನ್ನು ಕೊಟ್ಟಿದೆಯಲ್ಲ ಈ ಶಾಲೆ. ಹೌದು ಹೌದು, ಮತ್ತೆ 100 ವಿದ್ಯಾರ್ಥಿಗಳಿಗೂ ಕೂಡ ಇದಾಗಿದೆ ಅಲ್ವಾ? ಹೌದು, ಇಲ್ಲ ನಾನು ಕಲಿಸಿದಂತ ಎಷ್ಟೋ ಮಕ್ಕಳು ಇಲ್ಲೇ ಇದ್ದಾರೆ, ಅವರ ಮಕ್ಕಳು ಕೂಡ ಇದ್ದಾರೆ, ಅವರ ಮಕ್ಕಳು ಕೂಡ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದ್ದಾರೆ. ಕಾಣ್ತಾ ಇದ್ದೇನೆ ಅಲ್ವಾ? ಅದು ಸ್ವಲ್ಪ ಬೇಸರದ ಸಂಗತಿ. ಒಟ್ಟಾರೆ ನಿಮ್ಮ ಆಶಯದಂತೆ ಶೇಷಯಿತಲ್ರು ಈ ಶಾಲೆಗೆ ಊರವರು ಹಳೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿ ಈ ಶಾಲೆಯೇ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಈಗ ನಿಮ್ಮ ಈ ಒಂದು ನಿಮ್ಮ ಒಂದು ಭಾವನಾತ್ಮಕ ಈ ಮಾತುಗಳಿಗಾಗಿ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು.